ಅವರನ್ನು ಕಂಡದ್ದು ಹೇಗೆ? ರಾಸುಲ್ ಖಾನ್ ಹಠ ಹಿಡಿದ ರೀತಿಯಲ್ಲೇ ಡಿವಿಜಿಯವರು ಬೆಂಗಳೂರನ್ನು ಕಂಡರು. ರಾಸುಲ್ ಖಾನನ ದಯೆಯಿಂದಲೇ ಬೆಂಗಳೂರನ್ನ ಕಂಡಂತಹ ಡಿವಿಜಿಯವರು, ಆ ಸಂದರ್ಭದಲ್ಲಿ ವಿಶ್ವೇಶ್ವರಯ್ಯ ಅವರು ದಿವಾನರಾಗಿದ್ದ ಒಂದು ಕಾಲ, ಆ ಕಾಲದಲ್ಲಿ ಡಿವಿಜಿಯವರು ಒಬ್ಬ ಯುವ ಪತ್ರಕರ್ತರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ರು. ಅದೇ ಸಂದರ್ಭಕ್ಕೆ ದಸರಾ ಉತ್ಸವ ಇದ್ದಿದ್ರಿಂದ ರಾಜ್ಯದ ಎಲ್ಲಾ ಪತ್ರಿಕೆಗಳು ಅದರ ವಿಶೇಷ ವರದಿಯನ್ನ ನೀಡುವ ಸಂದರ್ಭ. ಮೈಸೂರು ದಸರಾ ನಡೆದ 4 ದಿನಕ್ಕೆ ಪತ್ರಕರ್ತರೆಲ್ಲರಿಗೂ ಸಹ ಸರ್ಕಾರದಿಂದ ಒಂದು ದೊಡ್ಡ ಮೊತ್ತದ ಸಂಭಾವನೆ ರೂಪವೂ ಸಹ ಸಿಕ್ತು. ನಮ್ಮ ಡಿವಿಜಿಯವರಿಗೂ ಸಿಕ್ಕಿದ ಸಂಭಾವನೆಯನ್ನ ಹಣದ ಜೊತೆಗೆ ಡಿವಿಜಿಯವರು ವಿಶ್ವೇಶ್ವರಯ್ಯ ಅವರನ್ನ ಭೇಟಿ ಆಗ್ತಾರೆ. ಡಿವಿಜಿ ಮತ್ತು ವಿಶ್ವೇಶ್ವರಯ್ಯ ಅವರ ನಡುವೆ ಮಾತುಕತೆ ಆರಂಭವಾಯಿತು. ಏನ್ ಹೇಳ್ತಾ ಇದ್ದಾರೆ, ಅವರ ನಡುವಿನ ಮಾತುಕತೆ ಏನಾಗಿತ್ತು? ಏನ್ ಬಂದಿರಿ ಗುಂಡಪ್ಪ, ನನಗೆ ಈ ಹಣ ಯಾಕೆ ಕಳಿಸಿದ್ದೀರಾ? ಡಿವಿಜಿಯವರು ಕೇಳ್ತಾರೆ. ಅದಕ್ಕೆ ವಿಶ್ವೇಶ್ವರಯ್ಯ ಅವರ ಉತ್ತರ ಏನಾಗಿತ್ತು? ಗುಂಡಣ್ಣ, ನೀವು ದಸರಾ ಉತ್ಸವವನ್ನ ತುಂಬಾ ಚೆನ್ನಾಗಿ ವರದಿ ಮಾಡಿದ್ದೀರಾ, ಅದಕ್ಕಾಗಿಯೇ ಈ ಹಣ ಕಳಿಸಿದ್ದೇನೆ. ಡಿವಿಜಿಯವರು ಹೇಳ್ತಾರೆ, ದಸರಾ ಉತ್ಸವ ಚೆನ್ನಾಗಿ ವರದಿ ಮಾಡೋದು ನನ್ನ ಜವಾಬ್ದಾರಿ, ಪತ್ರಕರ್ತನಾದ ನನ್ನ ಕರ್ತವ್ಯ, ಅದಕ್ಕೆ ಹಣ ಯಾಕೆ ಕಳಿಸಿದ್ದೀರಾ ಅನ್ನೋ ಪ್ರಶ್ನೆಯನ್ನ ಮಾಡ್ತಾರೆ. ಪತ್ರಕರ್ತರಿಗೆ ಓಡಾಟ, ಖರ್ಚು ಇತ್ಯಾದಿ ಎಲ್ಲವೂ ಇರುತ್ತದೆ ಅಲ್ಲವೇ ಅಂತ ಹೇಳಿ ಯಾರು ಹೇಳ್ತಾ ಇದ್ದಾರೆ? ವಿಶ್ವೇಶ್ವರಯ್ಯ ಅವರು ಹೇಳ್ತಿದ್ದಾರೆ. ಅದೆಲ್ಲ ಹಿಂದಿನಿಂದ ಬಂದ ಪದ್ಧತಿ, ವರದಿ ಮಾಡುವುದು ಪತ್ರಕರ್ತರ ಆದ್ಯ ಕರ್ತವ್ಯ, ಅದಕ್ಕೆ ಖರ್ಚಾದರೆ ಪತ್ರಿಕೆಯವರು ಕೊಡಬೇಕೇ ಹೊರತು ಸರ್ಕಾರವಲ್ಲ, ನನಗೆ ಈ ಹಣ ಖಂಡಿತ ಬೇಡವೇ ಬೇಡ ಎಂದು ಡಿವಿಜಿಯವರು ಹಠವನ್ನ ಹಿಡಿತಾರೆ. ಹೀಗೆ ವಿಶ್ವೇಶ್ವರಯ್ಯ ಅವರು ತಮ್ಮ ಕಾರ್ಯದರ್ಶಿಗೆ ಹೇಳ್ತಾರೆ, ಈ ಮನುಷ್ಯನ ರೀತಿಯೇ ಬೇರೆ, ಇವರಿಂದ ಹಣವನ್ನ ಪುನಃ ವಾಪಸ್ ಪಡೆದ್ಬಿಡಿ ಅಂತ ಹೇಳಿ ಕಾರ್ಯದರ್ಶಿ ಅವರಿಗೆ ತಿಳಿಸ್ತಾರೆ. ವಿಶ್ವೇಶ್ವರಯ್ಯ ಅವರು ತಮ್ಮ ಕೆಲಸ ಕಾರ್ಯಗಳಲ್ಲಿ ಎಷ್ಟೋ ಜನ ಮೇಧಾವಿಗಳ ಸಹಾಯ ಪಡೀತಾ ಇದ್ರು, ಪ್ರತಿಯಾಗಿ ಅವರಿಗೆ ತಕ್ಕ ಸಂಭಾವನೆಯನ್ನು ಸಹ ಕೊಡ್ತಾ ಇದ್ರು. ಅದೇ ರೀತಿಯಲ್ಲಿ ಡಿವಿಜಿಯವರ ಸಹಾಯವನ್ನ ಪಡೆದ ವಿಶ್ವೇಶ್ವರಯ್ಯ ಅವರು ತಕ್ಕ ಪ್ರತಿಫಲವನ್ನ ಅಥವಾ ಸಂಭಾವನೆಯನ್ನ ಕೊಡಲು ಯತ್ನವನ್ನ ಮಾಡ್ತಾರೆ. ಆದ್ರೆ ಡಿವಿಜಿಯವರು ಅದನ್ನ ಒಪ್ಪೋದಿಲ್ಲ. ಆರಂಭದಲ್ಲಿ ಮೊದಮೊದಲಿಗೆ ಸಂಭಾವನೆ ಕೊಡಲು ಹೋದಾಗ ಡಿವಿಜಿ ತುಸಾರಾಮ್ ಒಪ್ಪದೆ ಏನ್ ಮಾಡ್ತಾರೆ, ನಿರಾಕರಿಸ್ತಾರೆ. ಯಾಕೆ ಡಿವಿಜಿಯವರು ಆ ಸಂಭಾವನೆಯನ್ನ ನಿರಾಕರಿಸಿದ್ರು? ಯಾಕಂದ್ರೆ ಅದು ರಾಜ್ಯದ ಕೆಲಸ ಆಗಿತ್ತು, ಅಷ್ಟೇ ಅಲ್ಲದೆ ಅತ್ಯುತ್ತಮ ಮೇಧಾವಿ ಮಹಾನ್ ವ್ಯಕ್ತಿ ವಿಶ್ವೇಶ್ವರಯ್ಯ, ಇಂಥವರ ಜೊತೆ ಕೆಲಸವನ್ನ ಮಾಡೋದು ನನ್ನ ಹೆಮ್ಮೆಯ ವಿಷಯ, ನನಗೆ ಇದೊಂದು ಸೌಭಾಗ್ಯ, ಹಾಗಾಗಿಯೇ ಇದಕ್ಕೆ ಸಂಭಾವನೆಯನ್ನ ಪಡೆಯೋದು ಅಷ್ಟು ಸರಿಯಲ್ಲ ಅನ್ನೋ ಒಂದು ಭಾವನೆಯಲ್ಲಿ ಡಿವಿಜಿಯವರು ವ್ಯಕ್ತಪಡಿಸ್ತಾರೆ. ಹಾಗಾದ್ರೆ ವಿಶ್ವೇಶ್ವರಯ್ಯ ಅವರಿಂದ ಡಿವಿಜಿಯವರು ಸಂಭಾವನೆಯನ್ನ ಪಡಿತಾರಾ, ಅಥವಾ ಸಂಭಾವನೆಯನ್ನ ಪಡೆಯದೆ ತಮ್ಮ ಕರ್ತವ್ಯ ಎಂದು ಭಾವಿಸಿ ಅದೇ ರೀತಿಯಲ್ಲಿ ಕಾರ್ಯವನ್ನ ಮುಂದುವರಿಸ್ತಾರಾ ಎಂಬುದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ.